ಓಂ ಗುರುಭ್ಯೋ ನಮಃ ಸಮಸ್ತರಿಗೂ ಕೂಡ ನಿಮ್ಮ ಪ್ರೀತಿಯ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಹದಿನಾರು ರೀತಿಯ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಏಕೈಕ ಮಂತ್ರ ಇದೆ ಹಾಗಾದ್ರೆ ಯಾವ ರೀತಿಯಾದಂಥ ಈ ರೀತಿಯಾಗಿ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಆ ಮಂತ್ರ ಯಾವುದು ವಿಶೇಷವಾಗಿರ್ತಕ್ಕಂಥದ್ದು ಗರುಡ ಮಂತ್ರ ಅಂತ ಕರೆದ್ವಿ ಆ ಗರುಡ ಮಂತ್ರ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾದರೆ ಈ ಹದಿನಾರು ರೀತಿಯಾದಂಥ ಸಮಸ್ಯೆಗಳ ಯಾವ್ಯಾವು ಒಂದೊಂದಾಗಿ ನಿಮಗೆ ನಾನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಯಾವುದೇ ರೀತಿಯಾದಂಥ ಹೋಮ ಪೂಜೆಗಳಿಗಿನ್ನ ಈ ರೀತಿಯಾದಂಥ ಮಂತ್ರವನ್ನು ಹೇಳ್ಕೊಂಡ್ರೆ ಅದರ ವಿಷ್ಣುವಿನ ವಾಹನದ ನಮಗೆ ಅಭಯ ಅಸ್ತ ಸಿಗ್ತಕ್ಕಂಥದ್ದಿರುತ್ತೆ ಒಂದೊಂದಾಗಿ ನೋಡೋಣ ಪ್ರಮುಖವಾಗಿ ಎಲ್ಲ ರೀತಿಯಾದಂಥ ದೋಷಗಳಿಗೆ ಈ ಮಂತ್ರ ಬಹಳ ವಿಶೇಷವಾಗಿರುತ್ತೆ ಅದರಲ್ಲಿ ನಾನು ಹದಿನಾರು ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದೇನೆ ಒಂದು ವಿಶೇಷವಾಗಿ ದೃಷ್ಟಿದೋಷದ ಸಮಸ್ಯೆಯನ್ನು ದೂರ ದೃಷ್ಟಿ ದೃಷ್ಟಿದೋಷ ಹಾಗೆ ಆ ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದಿರುತ್ತೆ ಎರಡನೆಯದಾಗಿ ಎರಡು ಐದು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ದಾಗ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗಳಲ್ಲಿ ರಾಹು ಇದ್ದಾಗ ಸರ್ವ ರೀತಿಯ ರಾಹುವಿನ ದೋಷ ನಿವಾರಣೆ ಅಂತ ಹೇಳ್ಬಿಟ್ವಿ ಮೂರನೆಯದಾಗಿ ಮನೋರೋಗ ಅಸಮಾಧಾನ ಇರ್ತಕ್ಕಂಥದ್ದು ಸುಮ್ಮನೆ ಕೊರಕ್ತಕ್ಕಂಥದ್ದು ಶಮನವಾಗ್ತಕ್ಕಂಥದ್ದು ಕೂಡ ಇರ್ತದೆ ಹಾಗೆ ನಾಲ್ಕನೆಯದಾಗಿ ಕಾಳಸರ್ಪ ದೋಷ ನಿವಾರಣೆಗಾಗಿ ವಿಶೇಷವಾಗಿ ಗರುಡ ಮಂತ್ರ ಸಹಾಯ ಮಾಡ್ತದೆ ಹಾಗೆ ಸಮಸ್ತ ಕುಜದೋಷ ನೋಡಿ ನಾವು ಬಡ್ಕೊಳ್ತಾ ಇರ್ತೀವಿ ಕುಜದೋಷ 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 ಅಂತ ಸಮಸ್ತ ಕುಜದೋಷಗಳಿಗೆ ನಿವಾರಣೆಯನ್ನ ಕೊಡ್ತಕ್ಕಂಥದ್ದು ಏಕೈಕ ಮಂತ್ರ ಗರುಡ ಮಂತ್ರ ಹಾಗೆ ರಾಹು ಕೇತು ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೇತು ನಕ್ಷತ್ರ ನಾವು ನೋಡಿದಾಗ ನ ಆರಿದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೆ ಶತಬೀಷ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಕೇತುವಿನ ನಕ್ಷತ್ರ ಕೇತುವಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮಖ ನಕ್ಷತ್ರ ಮೂಲ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಹುಟ್ಟಿದ್ದವ್ರಿಗೆ ಗರುಡ ಮಂತ್ರದಿಂದ ಅಭಯಾಸ್ತ ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ಮಿಥುನ ಲಗ್ನದಲ್ಲಿ ಜನಿಸಿದವರಿಗೆ ನೋಡಿ ವಿಶೇಷವಾಗಿ ಮಿಥುನ ಲಗ್ನದಲ್ಲಿ ಜನಿಸಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸ್ತಕ್ಕಂಥವ್ರಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗೆ ದೈವ ದೋಷ ಇತ್ತು ದೈವ ಶಾಪ ಇತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂಬತ್ತರ ಮನೆ ಅಂತ ಕರೆದ್ವಿ ದೈವ ಶಾಪ ಇತ್ತ ಏಕೈಕ ಮಂತ್ರ ಗರುಡ ಮಂತ್ರ ಹಾಗೆ ಆಶ್ಲೇಷ ಬಲಿ ಪೂಜೆ ನಾವು ಹೇಳಿದ್ವಿ ಆಶ್ಲೇಷ ಆಶ್ ನಮ್ಮ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕು ಸಾವಿರಾರು ರೂಪಾಯಿ ದುಡ್ಡು ಖರ್ಚಾಗುತ್ತೆ ಗುರುಗಳ ಏನು ಮಾಡ್ಲಿ ಖಂಡಿತವಾಗಿ ಗರುಡ ಮಂತ್ರ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರ ಆಶ್ಲೇಷ ಬಲಿ ಪೂಜೆ ಮಾಡ್ಸಕ್ಕಾಗ್ತಾ ಇಲ್ವಾ ಖಂಡಿತ ಬಹಳ ವಿಶೇಷವಾಗಿ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಉತ್ತರಾಭಿಮುಖವಾಗಿ ಕುತ್ಕೊಂಡು ಯಾವ ರೀತಿಯಾಗಿ ಪಠನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಹಾಗೆ ಸರ್ಪ ನೋಡಿ ಯಾವುದಾದ್ರೂ ಮುಖಾಂತರ ಸರ್ಪವನ್ನ ಕುಂತಿದ್ದಿರ ಹಾವನ್ನ ಸಾಯಿಸಿದ್ದೀರಿ ಗೊತ್ತಿಲ್ಲ ಹಾಗೆ ಗೊತ್ತಿದ್ದು ಗೊತ್ತಿದ್ದು ಸರ್ಪ ಮನೆಗೆ ಬಂದಿದೆ ಹೊಡೆದಿದ್ದೀವಿ ಹಣೆ ಗೊತ್ತಿಲ್ಲದಲೇ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಹೊಡೆದಿದ್ದೀವಿ ಭಾಳ ವಿಶೇಷವಾಗಿ ಮಂತ್ರ ಸಹಾಯ ಮಾಡ್ತದೆ ಹಾಗೆ ಸತಿಪತಿಗಳ ಜಗಳ ತುಂಬ ಜಗಳ ಆಡ್ತಾ ಇದ್ದಾರೆ ಎಂದಾಗ ಈ ಮಂತ್ರ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ತುಂಬ ಈ ಮಾಟ ಮಂತ್ರ ಮತ್ತೊಂದು ಅಥವಾ ಮತ್ತೊಬ್ಬರು ಏನಾದರೂ ದೃಷ್ಟಿ ಬೀಳ್ತಕ್ಕಂಥದ್ದು ಮಾಟ ಮಂತ್ರಕ್ಕೂ ಕೂಡ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲಿಕ್ಕೋಸ್ಕರ ವಿಶೇಷವಾಗಿ ಕೆಲಸ ಮಾಡುತ್ತೆ ಹಾಗೆ ನೋಡಿ ಬಳ್ಳಿ ಸುತ್ತಕೊಂಡು ಹುಟ್ಟಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ತ ಕಾಲು ಮುಂದೆ ಬಂದಿರತಕ್ಕಂಥ ಮಕ್ಕಳಾಗಿರ್ಬೋದು ಮಕ್ಕಳಲ್ಲಿ ಅನಾರೋಗ್ಯ ಇರ್ಬೋದು ಹಾಗೆ ತಲೆ ನಿಲ್ತಾ ಇಲ್ಲ ಕೈಕಾಲುಗಳು ಸ್ವಾಧೀನವಿಲ್ಲ ಅಂದಾಗ ವಿಶೇಷವಾಗಿ ಈ ಯಾವುದಾದ್ರೂ ಎಣ್ಣೆ ಯಾವುದಾದ್ರೂ ಎಣ್ಣೆ ಆಗಿರ್ಬೋದು ಎಳ್ಳೆಣ್ಣೆ ವಿಶೇಷವಾಗಿ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಹರಳೆಣ್ಣೆ ಆಗಿರ್ಬೋದು ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ತಾಮ್ರದ ಚಂಬಿನಲ್ಲಿ ಇಟ್ಕೊಂಡು ಅಭಿಮಂತ್ರಿಸಿ ಆ ಮಕ್ಕಳಿಗೆ ಲೇಪವನ್ನು ಲೇಪನವನ್ನು ಮಾಡೋದ್ರಿಂದ ಖಂಡಿತವಾಗಿ ಶಿರ ನಿಲ್ತಕ್ಕಂಥದ್ದು ಕರಳು ಬಳ್ಳಿ ಉಟ್ಕೊಂಡಿದ್ರೆ ಆ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ತುಂಬ ಈ ಮಂತ್ರದ ಶಕ್ತಿ ಇದೆ ಹಾಗೆ ಆರೋಗ್ಯ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಈ ಮಂತ್ರ ಹಾಗಾದರೆ ಈ ಹದಿನಾರು ರೀತಿಯಾದಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ತಕ್ಕಂಥ ಏಕೈಕ ಮಂತ್ರ ಯಾವುದು ಗುರುಗಳೇ ಖಂಡಿತ ನೋಡಿ ಕುಂಕುಮಾಂಕಿತ ವರ್ಣಾಯ ಕುಂಧೇಂದು ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯ ತೇನ್ ನಮಃ ಇನ್ನೊಮ್ಮೆ ಬಾರಿ ಹೇಳ್ತೀನಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ನಮ್ಮ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಒಳ್ಳೇದಾಗುತ್ತೆ ಕುಂಕುಮಾಂಕಿತ ವರ್ಣಾಯ ಕುಂಧೇಂದು ಧವಳಾಯಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇನ್ ನಮಃ ನೂರ ಎಂಟು ಬಾರಿ ಪ್ರತಿ ದಿವಸ ಪ್ರತಿ ದಿವಸ ನಲವತ್ತೆಂಟು ದಿನಗಳ ಕಾಲ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಈ ಮಂತ್ರವನ್ನು ಹೇಳಿದ್ದೆ ಆದಲ್ಲಿ ವಿಶೇಷವಾಗಿ ಹದಿನಾರು ರೀತಿಯಾದಂಥ ಸಮಸ್ಯೆಗಳು ದೂರ ಆಗುತ್ತೆ ಇಷ್ಟು ಈ ಮಂತ್ರದ ಶಕ್ತಿ ಎಲ್ಲರಿಗೂ ಆ ಪರಮಾತ್ಮ ದಯಾಮಯನಾಗಿರ್ತಕ್ಕಂಥ ವಿಷ್ಣು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು